श्रीगुरुभ्यो नमः हरिः ओम् नारायणं सुरगुरुं जगदेकनाथं भक्तप्रियं सकललोकनमस्कृतञ्च च त्रैगुण्यवर्जितमजं विभुमद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं नरोत्तमं देवीं सरस्वतीं व्यासं ततो जयमुदीरयेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् भवति यदनुभावादीडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतोदेवता भारती सा मम वचसि निधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयुन्तु भवन्तः सर्व एव हि नौमिन्याय सुधादिकृज्जयमुनीन् श्रीपादरट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसपरान् रघुत्तमगुरून् वैदग्ध्यवारां निधीन् श्रीसत्यौरतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् ಸತ್ಯ ಸುಧಾರತಾನ್ ಶ್ರೀಕೃಷ್ಣ ಪರಮಾತ್ಮ ದೇವಾಲಯದ ನಿರ್ಮಾಣವನ್ನು ಮಾಡಿದಂತಹ ದೇವಾಲಯದಲ್ಲಿ ದೇವರ ಭಗವಂತನ ಅರ್ಚನೆ ಪೂಜೆ ನಿರಂತರವಾಗಿ ನಡೆಯುವಂತೆ ವ್ಯವಸ್ಥೆಯನ್ನು ಮಾಡಿದ ವ್ಯಕ್ತಿ ಸ್ವತಃ ತಾನೇ ಪೂಜೆಯನ್ನು ಮಾಡುವಂತಹ ವ್ಯಕ್ತಿ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿರಲಿಲ್ಲ ಅಂತಾದರೆ ಬಹುಕಾಲದವರೆಗೆ ಉತ್ತಮ ಲೋಕಗಳಲ್ಲಿ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಇದ್ದು ಸುಖವನ್ನು ಅನುಭವಿಸಿ ಪುನಃ ಉತ್ತಮ ಸಾಧನ ಶರೀರವನ್ನು ಪಡೆದು ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದು ಕ್ರಮವಾಗಿ ಮೋಕ್ಷವನ್ನು ಹೊಂದುತ್ತಾನೆ ಅಪರೋಕ್ಷ ಜ್ಞಾನಿಯೇ ಆದಂತಹ ವ್ಯಕ್ತಿ ತಾನು ಇಂತಹ ಪುಣ್ಯಕರ್ಮಗಳನ್ನು ಮಾಡಿದರೆ ಅದರಿಂದ ವಿಶೇಷವಾಗಿ ಮೋಕ್ಷದಲ್ಲಿ ಅಭಿವೃದ್ಧಿಯನ್ನು ಪಡಿತಾನೆ ಪುನರಾವೃತ್ತಿ ಇಲ್ಲದಂತಹ ಸ್ಥಾನದಲ್ಲಿ ಸುಖವನ್ನು ಅನುಭವಿಸ್ತಾನೆ ಎಂಬ ಮಾತನ್ನು ಹಿಂದೆ ತಿಳಿಸಿದ್ದಾನೆ ಇದೀಗ ದೇವಾಲಯದಲ್ಲಿ ದೀಪದ ವ್ಯವಸ್ಥೆಯನ್ನು ಮಾಡಿದರೆ ಎಂತಹ ಪುಣ್ಯ ಬರುತ್ತೆ ಎಂತಹ ಫಲ ಸಿಗುತ್ತೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ದೇವಾಲಯೇ ವಿಪ್ರಗೃಹೇ ಗೋವಾಟೆ ಚತ್ವರೇಪಿವಾ ಪಿವಾ ಪ್ರಜ್ವಾಲಯತಿ ಯೋ ದೀಪಂ ತಸ ಪುಣ್ಯಫಲಂ ಶೃಣು ಇವತ್ತಿನ ಕಾಲದಲ್ಲಿ ವಿದ್ಯುತ್ ದೀಪಗಳ ವ್ಯವಸ್ಥೆಯಾಗಿದೆ ಪ್ರಾಚೀನ ಕಾಲದಲ್ಲಿ ತೈಲ ದೀಪ ಘೃತ ದೀಪ ತುಪ್ಪದ ದೀಪ ಅಥವಾ ಎಣ್ಣೆಯ ದೀಪಗಳಿದ್ದವು ಕತ್ತಲೆಯಲ್ಲಿ ದೇವರ ದರ್ಶನ ಚೆನ್ನಾಗಿ ಆಗೋದಿಲ್ಲ ಗೋವುಗಳಿಗೆ ಕತ್ತಲೆಯಲ್ಲಿ ತೊಂದರೆ ಆಗತ್ತೆ ಅಥವಾ ಸಜ್ಜನರಿಗೆ ಅಧ್ಯಯನಾದಿಗಳನ್ನು ಮಾಡುವವರಿಗೆ ತೊಂದರೆಯಾಗತ್ತೆ ಎನ್ನುವ ದೃಷ್ಟಿಯಲ್ಲಿ ಗೋಶಾಲೆಯಲ್ಲಿ ಸಜ್ಜನರೆಲ್ಲ ಅಧ್ಯಯನಾದಿಗಳನ್ನು ಮಾಡುವಂತಹ ಪಾಠಪ್ರವಚನಾದಿಗಳನ್ನು ಮಾಡುವಂತಹ ಸ್ಥಳದಲ್ಲಿ ದೇವಾಲಯದಲ್ಲಿ ತುಪ್ಪದ ದೀಪವನ್ನು ಎಣ್ಣೆಯ ದೀಪವನ್ನು ವ್ಯವಸ್ಥೆ ಮಾಡಿದರೆ ಶ್ರೇಷ್ಠವಾದಂತಹ ಪುಣ್ಯವನ್ನು ಪಡೆಯುತ್ತಾನೆ ಮನುಷ್ಯ ಚತ್ವರೆ ಅ ಓಡಾಡುವಂತಹ ಸ್ಥಳ ನಾಲ್ಕು ದಾರಿ ಸೇರುವಂತಹ ಸ್ಥಳಗಳು ಅಂಗಳದಲ್ಲಿ ಅಥವಾ ನಾಲ್ಕು ದಾರಿ ಸೇರುವಂತಹ ಸ್ಥಳದಲ್ಲಿ ಹತ್ತಾರು ಜನ ಓಡಾಡುವಂತಹ ಸ್ಥಳದಲ್ಲಿ ದೀಪದ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಆ ದೀಪದಾನದ ಪುಣ್ಯ ರಾಜರು ಮಾಡಬೇಕು ಸರ್ಕಾರದವರ ವ್ಯವಸ್ಥೆಯಾಗಬೇಕು ಅನ್ನೋದೊಂದು ಸರಿ ವ್ಯಕ್ತಿ ತಾನು ಉದಾರವಾದ ಮನಸ್ಸಿನಿಂದ ಆ ತರಹದ ಒಂದು ದೀಪದ ದಾನವನ್ನು ಮಾಡಿದರೆ

ಪರಮಾತ್ಮ ತಿಳಿಸ್ತಾ ಇದ್ದಾನೆ ಒಂದು ಕೋಟಿ ವರ್ಷಗಳವರೆಗೆ ಆದಿತ್ಯಲೋಕದಲ್ಲಿ ಸುಖವಾಗಿದ್ದು ಉತ್ತಮ ವೇದ ವಿದ್ವಾಂಸನಾಗಿ ಮತ್ತೆ ಹುಟ್ಟಿ ಬರ್ತಾನೆ ದೀಪವನ್ನು ದಾನ ಮಾಡುವಾಗ ಈ ದೀಪದಾನ ಇದು ಪ್ರಕಾಶದಾನ ಪ್ರಕಾಶದಾನ ಇದು ಜ್ಞಾನದಾನದ ಸಂಕೇತ ಇದ್ದ ಹಾಗೆ ಯಾಕೆಂದರೆ ಜ್ಞಾನಕ್ಕೂ ಪ್ರಕಾಶ ಅಂತರ ಜ್ಞಾನ ಇದು ಒಳಗಿನ ಪ್ರಕಾಶ ದೀಪ ಇದು ಹೊರಗೆ ಪ್ರಕಾಶವನ್ನು ಕೊಡುತ್ತೆ ಹೀಗಾಗಿ ಈ ದೀಪ ಪ್ರಕಾಶವನ್ನು ಸಜ್ಜನರಿಗೆ ಗೋವುಗಳಿಗೆ ದೇವರಿಗೆ ದಾನ ಮಾಡಿದಾಗ ಭಗವಂತ ಇವನಿಗೆ ಜ್ಞಾನ ಪ್ರಕಾಶವನ್ನು ಕೊಡ್ತಾನೆ ಉತ್ತಮ ವೇದಾದಿ ಸಚ್ಚಾಸ್ತ್ರಗಳ ಜ್ಞಾನವನ್ನು ಪಡೆದುಕೊಂಡು ಇವನು ಜನ್ಮಾಂತರದಲ್ಲಿ ಹುಟ್ಟುತ್ತಾನೆ ಅರ್ಥಾತ್ ಜನ್ಮಾಂತರದಲ್ಲಿ ಹುಟ್ಟಿ ಅಂತಹ ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ ಅಂತ ಫಲವನ್ನು ಹೇಳ್ತಾ ಇದ್ದಾರೆ ಈ ದೀಪದಾನವನ್ನು ಮಾಡುವಾಗ ಅನುಸಂಧಾನ ಚೆನ್ನಾಗಿರಬೇಕು ಮನಸ್ಸಿನಲ್ಲಿ ಅನುಸಂಧಾನ ಭಕ್ತಿ ಇವುಗಳು ಅತ್ಯಂತ ಅಗತ್ಯವಾದದ್ದು ಆಗಲೇ ಆ ದಾನದ ಸತ್ಕರ್ಮದ ಫಲವನ್ನು ನಾವು ಚೆನ್ನಾಗಿ ಪಡೆಯುವುದಕ್ಕೆ ಸಾಧ್ಯ ಇದೆ ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆಖಿಲಂ ಅಖಿಲಂ ಯಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿಧಿ ಮಾಮಕಂ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದಂತೆ ಸೂರ್ಯನಲ್ಲಿರುವ ತೇಜಸ್ಸು ಚಂದ್ರನಲ್ಲಿರುವಂತಹ ತೇಜಸ್ಸು ಅಗ್ನಿಯಲ್ಲಿರುವಂತಹ ತೇಜಸ್ಸು ಇದೆಲ್ಲವೂ ನನ್ನ ಅಧೀನ ಅಧೀನಾ ಸೂರ್ಯೋ ಭಾತಿ ನ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ಭಾಂತಮ್ಮ ಸರ್ವಮಿದಂ ವಿಭಾತಿ ಪರಮಾತ್ಮನ ಪ್ರಕಾಶದಿಂದ ಸೂರ್ಯ ಚಂದ್ರ ಅಗ್ನಿಗಳಿಗೆ ಪ್ರಕಾಶ ಇದೆ ನಕ್ಷತ್ರಾದಿಗಳಿಗೆ ಪ್ರಕಾಶ ಇದೆ ಇವುಗಳಿಂದ ದೇವರಿಗೆ ಪ್ರಕಾಶ ಅಲ್ಲ ದೇವರು ಇವುಗಳಲ್ಲಿ ಆ ಪ್ರಕಾಶವೆಂಬಂತಹ ಒಂದು ಧರ್ಮವನ್ನು ನೀಡಿದ್ದಾನೆ ಆ ಪರಮಾತ್ಮನ ಅನುಗ್ರಹದಿಂದ ಆ ಪರಮಾತ್ಮನ ಪ್ರಕಾಶದಿಂದ ಅವನ ಅಧೀನವಾದ ಪ್ರಕಾಶದಿಂದ ಇವುಗಳೆಲ್ಲ ಬೆಳಗುತ್ತವೆ ಅಂತ ಉಪನಿಷತ್ತು ಹೇಳುತ್ತದೆ ಅಂತಹ ಸ್ವತಂತ್ರವಾಗಿ ಅನಂತ ಕೋಟಿ ಸೂರ್ಯ ಪ್ರಕಾಶನಾಗಿರುವಂತಹ ಸ್ವಾಮಿ ಪರಮಾತ್ಮನಿಗೆ ನಾವೇನು ದೀಪದಿಂದ ಅವನಿಗೆ ಬೆಳಕು ಕೊಡುವುದಿದೆ ಆ ಭಗವಂತನಿಗೆ ನಾವು ಬೆಳಕು ಕೊಡುವುದಲ್ಲ ದೇವರಿಗೆ ನಾವು ದೀಪದಾನವನ್ನು ಮಾಡೋದು ದೇವಾಲಯದಲ್ಲಿ ದೀಪವನ್ನು ಕೊಡೋದು ಅಂದರೆ ಆ ದೇವರ ಪ್ರತಿಮೆಯನ್ನು ಭಕ್ತರು ನೋಡಿ ಧನ್ಯತೆಯನ್ನು ಪಡೆಯಬೇಕು ಪುಣ್ಯವನ್ನು ಪಡೆಯಬೇಕು ಅನ್ನೋದಕ್ಕೋಸ್ಕರ ನಾವು ಕೊಡೋದೇ ಹೊರತು ದೇವರಿಗೆ ಬೆಳಕು ಕೊಡುವುದಲ್ಲ ದೇವರು ಜಗತ್ತಿಗೆ ಬೆಳಕು ಕೊಟ್ಟವ ಆ ಉಪಕಾರದ ಸ್ಮರಣೆಯನ್ನು ಮಾಡುವುದಕ್ಕೆ ಭಗವಂತನಿಗೆ ನಾವು ದೀಪವನ್ನು ದೇವಾಲಯದಲ್ಲಿ ದಾನ ಮಾಡುವಾಗಿರಬಹುದು ನಿತ್ಯದಲ್ಲಿ ಮನೆಯಲ್ಲಿ ದೇವರ ಎದುರಿನಲ್ಲಿ ದೀಪವನ್ನು ದೇವರಿಗೆ ಸಮರ್ಪಣೆ ಮಾಡುವಾಗ ಆರತಿಯನ್ನು ಸಮರ್ಪಣೆ ಮಾಡುವಾಗ ಈ ಅನುಸಂಧಾನ ಬೇಕು ಎಲ್ಲ ನಕ್ಷತ್ರಗಳಿಗೆ ಅಗ್ನಿಗೆ ಚಂದ್ರನಿಗೆ ಎಂತಹ ಅದ್ಭುತವಾದ ಪ್ರಕಾಶವನ್ನು ದೇವರು ಕೊಟ್ಟಿದ್ದಾನೆ ಎಷ್ಟು ಅಷ್ಟು ಅದ್ಭುತವಾದ ಪ್ರಕಾಶ ನಕ್ಷತ್ರಗಳ ಪ್ರಕಾಶ ಯಾವ ನಕ್ಷತ್ರಗಳ ಪ್ರಕಾಶ ಆ ನಕ್ಷತ್ರಗಳ ಸ್ಥಾನದಿಂದ ಹೊರಟು ಭೂಮಿಗೆ ತಲುಪುವುದಕ್ಕೆ ಎಷ್ಟೋ ವರ್ಷಗಳು ಬೇಕಾಗತ್ತೆ ಕೆಲವು ನಕ್ಷತ್ರಗಳು ಅತೀ ವೇಗದಿಂದ ಕಿರಣಗಳು ಬಂದರೂ ಇನ್ನೂ ಭೂಮಿಗೆ ಕೆಲವು ಮುಟ್ಟೆಯಿಲ್ಲ ಅಂತಾರೆ ಸಾವಿರಾರು ವರ್ಷಗಳು ನೂರಾರು ವರ್ಷಗಳು ಬೇಕು ಅಂತಂತಾರೆ ಅಷ್ಟು ದೂರದ ನಕ್ಷತ್ರಗಳೆಲ್ಲ ಇವೆ ಇಂತಹ ಒಂದೇ ಎರಡೇ ಜ್ಯೋತಿರ್ಮಂಡಲಗಳು ಅವುಗಳೆಲ್ಲ ನಮ್ಮ ಕಣ್ಣಿಗೆ ಕಾಣದೇ ದೂರ ಇದ್ದದ್ದು ಕಣ್ಣಿಗೆ ಕಾಣುವ ಮನುಷ್ಯ ದೃಶ್ಯೇಶು ತೇಜಸ್ಸು ಅಧಿಕೋ ಹಿ ಭಾಸ್ಕರ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ನಮಗೆ ತೋರುವಂತಹ ತೇಜೋಮಯವಾದ ವಸ್ತುಗಳಲ್ಲಿ ಭಾರೀ ತೇಜೋಮಯವಾದ ವಸ್ತು ಸೂರ್ಯಮಂಡಲ ಅಂತಹ ಸೂರ್ಯಮಂಡಲದ ತೇಜಸ್ಸು ಅಗ್ನಿಯ ತೇಜಸ್ಸು ಎಲ್ಲವನ್ನೂ ಕೂಡ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಅವುಗಳನ್ನು ನಿಯಮನ ಮಾಡ್ತಾನೆ ಅಂತಹ ಅನಂತ ಸೂರ್ಯ ಪ್ರಕಾಶನಾದವನು ಪರಮಾತ್ಮ ನಾನು ಅವನಿಗೆ ಕೊಡ್ತಾ ಇರುವುದು ಅತ್ಯಲ್ಪವಾದಂತಹ ಈ ದೀಪ ಅಂತ ಅನುಸಂಧಾನದಿಂದ ಭಕ್ತಿ ಶ್ರದ್ಧೆಗಳಿಂದ ವಿನಮ್ರತೆಯಿಂದ ದೀಪದಾನವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಕೆಲವು ದಿನಗಳ ಹಿಂದೆ ನೀವೆಲ್ಲ ತಿಳಿದಂತೆ ಪರಮಾತ್ಮನ ಮುಖದಿಂದ ಹುಟ್ಟಿದವರು ಇಬ್ಬರು ಅಂತ ಪೃಥ್ವಿ ಮತ್ತು ಅಗ್ನಿ ಇವರಿಬ್ಬರೂ ಪರಮಾತ್ಮನ ಸೇವೆಯನ್ನು ಮಾಡುತ್ತಾರೆ ಅಂತ ಅಗ್ನಿ ಬೇಯಿಸಿ ಕೊಡ್ತಾನೆ ಪೃಥ್ವಿ ಧಾನ್ಯವನ್ನು ಬೆಳೆಸ್ತಾಳೆ ಇಬ್ಬರೂ ಸೇರಿ ಯಾವ ದೇವರ ಮುಖದಿಂದ ತಾವು ಹುಟ್ಟಿ ಬಂದಿದ್ದಾರೋ ಅಂತಹ ಮುಖಕ್ಕೆ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕಾದರೆ ಇಬ್ಬರ ಕೆಲಸ ಒಂದು ಧಾನ್ಯ ಹುಟ್ಟಿಸುವುದು ಪೃಥ್ವಿಯ ಕೆಲಸ ಬೇಯಿಸಿ ಕೊಡುವುದು ಅಗ್ನಿಯ ಕೆಲಸ ಹೀಗೆ ಮುಖದ ಸೇವೆಯನ್ನು ಮಾಡುತ್ತಾರೆ ಇಬ್ಬರೂ ಕೂಡ ಅಂತ ಅದರಂತೆ ಮುಖದಿಂದ ಜನಿಸಿದ ಅಗ್ನಿ ಪರಮಾತ್ಮನ ಮುಖವನ್ನು ಬೆಳಗುವ ಕೆಲಸ ಮಾಡ್ತಾನೆ ದೇವಾಲಯದಲ್ಲಿ ದೀಪವನ್ನು ಇಡುವುದರಿಂದ ದೇವರ ಮುಖ ಭಗವಂತನ ಪ್ರತಿಮೆ ಇದು ನಮಗೆಲ್ಲ ಚೆನ್ನಾಗಿ ಕಾಣುತ್ತೆ ಹಾಗಾದರೆ ಯಾವ ದೇವರು ನನಗೆ ಜನ್ಮ ಕೊಟ್ಟ ಅಂತಹ ಪರಮಾತ್ಮನಿಗೆ ಆ ಪರಮಾತ್ಮನ ಮುಖಕ್ಕೆ ನಾನು ನನ್ನ ಶಕ್ತಿಯನುಸಾರ ಬೆಳಕನ್ನು ಅರ್ಪಿಸಿ ಭಗವಂತನ ಸೇವೆ ಮಾಡೋಣ ಅಂತ ಅಗ್ನಿಯ ಅನುಸಂಧಾನ ನಾವು ಅಗ್ನಿಯನ್ನು ದೇವರಿಗೆ ಅರ್ಪಿಸುವಾಗ ಅಗ್ನಿದೇವರು ಈ ಅನುಸಂಧಾನದಿಂದ ದೇವರ ಸೇವೆ ಮಾಡುತ್ತಾರೆ ಅಂತ ಅನುಸಂಧಾನ ಮಾಡಿದರೆ ನಮಗೂ ಪುಣ್ಯ ಬರುತ್ತೆ ಸೇವೆ ಮಾಡೋದು ಅಗ್ನಿ ಆ ಅಗ್ನಿದೇವರು ಈ ಅನುಸಂಧಾನದಿಂದ ಸೇವೆ ಮಾಡುತ್ತಾರೆ ಅಂತ ನಾವು ಚಿಂತನೆ ಮಾಡಿದರೆ ನಮಗೂ ಪುಣ್ಯ ದೇವರ ಮುಖದಿಂದ ಬಂದ ನಾನು ದೇವರ ಮುಖವನ್ನು ಬೆಳಗಬೇಕು ಅವನು ಕೋಟಿ ಸೂರ್ಯಪ್ರಕಾಶ ಅನಂತ ಸೂರ್ಯಪ್ರಕಾಶ ಆದರೆ ನನ್ನ ಸೇವೆಯನ್ನು ನಾನು ಮಾಡಬೇಕು ಅಂತ ಅಗ್ನಿದೇವರು ಮಾಡ್ತಾರೆ ಜೊತೆಗೆ ಈ ಮೂಲಕ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡ್ತಾನೆ ಅಗ್ನಿ ನೋಡಿ ನಾನು ಪರಮಾತ್ಮನ ಮುಖದಿಂದ ಹುಟ್ಟಿ ದೇವರ ಮುಖವನ್ನು ಬೆಳಗುವ ಕೆಲಸ ಮಾಡ್ತಾ ಇದ್ದೇನೆ ದೇವರ ಮುಖ ಎಲ್ಲರಿಗೆ ಕಾಣುವಂತೆ ಒಂದು ಸೇವೆಯನ್ನು ಮಾಡ್ತೇನೆ ಆ ರೀತಿ ನೀವೆಲ್ಲ ಯಾರಿಂದ ಹುಟ್ಟಿ ಬಂದಿರ್ತೀರಿ ಯಾವ ತಂದೆ ಯಾವ ಕುಲ ಯಾವ ಗೋತ್ರದಲ್ಲಿ ಹುಟ್ಟಿರ್ತೀರಿ ಅವರಿಗೆ ಕೀರ್ತಿ ತರುವಂತೆ ಆ ಕುಲವನ್ನು ಬೆಳಗುವಂತೆ ನಿಮ್ಮ ಜೀವನ ಇರಬೇಕೇ ಹೊರತು ಅವರಿಗೆ ಕಲಂಕ ತರುವಂಥ ಕೆಲಸ ಮಾಡಬೇಡಿ ದೇವರಿಗಂತೂ ಪ್ರಶ್ನೆಯೇ ಇಲ್ಲ ನಿರ್ದೋಷ ಅವನು ಆದರೆ ಜಗತ್ತಿಗೆ ಒಂದು ಸಂದೇಶ ಏನು ಅಂದರೆ ದೇವರ ಮುಖದಿಂದ ಹುಟ್ಟಿ ಬಂದ ಅಗ್ನಿ ದೇವರ ಮುಖವನ್ನು ಬೆಳಗುವ ಸೇವೆ ಮಾಡುವಂತೆ ಯಾವ ಕುಲ ಗೋತ್ರಗಳಲ್ಲಿ ಮಹನೀಯರ ವಂಶದಲ್ಲಿ ನೀವು ಜನಿಸಿ ಬಂದಿದ್ದೀರಿ ಅಂತಹ ವ್ಯಕ್ತಿಗಳ ಹೆಸರು ಜಗತ್ತಿನಲ್ಲಿ ಬೆಳಗುವಂತೆ ಮಾಡಿ ಅವರಿಗೆ ಕಲಂಕ ತರುವಂತಹ ಕೆಲಸಗಳನ್ನು ಮಾಡಬೇಡಿ ಅಧರ್ಮ ಅನ್ಯಾಯಗಳನ್ನು ಮಾಡಬೇಡಿ ದೇವರ ಧರ್ಮದ ದ್ರೋಹವನ್ನು ಮಾಡಬೇಡಿ ಎನ್ನುವಂತಹ ಸಂದೇಶವನ್ನು ಕೂಡ ಈ ಮೂಲಕವಾಗಿ ಅಗ್ನಿದೇವರು ನಮಗೆಲ್ಲ ನೀಡುತ್ತಾ ಇದ್ದಾರೆ ಅಂತ ನಾವು ತಿಳಿಯಬೇಕು ದೇವಾಲಯೇಶ ವಾಜನ್ ಬ್ರಾಹ್ಮಣ ವಾ ರಾತ್ರೌ ವಾ ರಾತ್ರೋ ವಾದಿ ವಾ ನಾನಾ ಗಂಧರ್ವವಾದ್ಯಾ ಧರ್ಮಶ್ರಾವಣಿಕ ಯಸ್ತು ಕಾರಯತೆ ಭಕ್ತಿಯ ಮದ್ಗತೇನ ಅಂತರಾತ್ಮನಾ ದೀಪವನ್ನು ದೇವಾಲಯದಲ್ಲಿ ಸಮರ್ಪಣೆ ಮಾಡುವುದು ಒಂದು ಸೇವೆಯಾದರೆ ವಾದ್ಯ ವೈಭವಗಳ ಒಂದು ವ್ಯವಸ್ಥೆಯನ್ನು ಮಾಡುವುದು ಒಂದು ಸೇವೆ ದೇವಾಲಯದಲ್ಲಿ ದೇವರಿಗೆ ಮಂಗಲಾರತಿಯನ್ನು ಮಾಡುವಾಗ ಘಂಟಾವಾದನವನ್ನು ಮಾಡುತ್ತಾರೆ ನೈವೇದ್ಯ ಸಮರ್ಪಣೆ ಮಾಡುವಾಗ ಘಂಟಾವಾದನವನ್ನು ಮಾಡುತ್ತಾರೆ ಅದರಂತೆ ಪರಮಾತ್ಮನಿಗೆ ಬೇರೆ ಬೇರೆ ತರಹದ ಸಂಗೀತ ಸೇವೆ ನೃತ್ಯ ಗೀತ ವಾದ್ಯ ಆಂದೋಲಿಕಾದಿ ಸೇವಾ ಅಂತೆಲ್ಲ ಹೇಳ್ತಾರಲ್ಲ ಹಾಗೆ ವಾದ್ಯಗಳ ಸೇವೆ ಅಂತ ಇರುತ್ತೆ ಆ ದೇವರಿಗೆ ಪೂಜೆಯ ನಂತರ ವಾದ್ಯ ವೈಭವಗಳನ್ನು ಆ ವಾದ್ಯದ ಧ್ವನಿಯನ್ನು ಶ್ರವಣ ಮಾಡಿಸಿ ಅದು ಒಂದು ತರಹದ ಸೇವೆ ಅಂತ ಅರ್ಪಣೆ ಮಾಡುವುದುಂಟು ಅದಕ್ಕೋಸ್ಕರ ದಾನವನ್ನು ಮಾಡಿದರೆ ಅದು ಒಂದು ದೊಡ್ಡ ಪುಣ್ಯದ ಕಾರ್ಯ ಅಂತ ಕೃಷ್ಣ ಪರಮಾತ್ಮ ಹೇಳುತ್ತಾನೆ ನಾನಾ ಗಂಧರ್ವ ವಾದ್ಯಾನಿ ಶ್ರೇಷ್ಠವಾದಂತಹ ಶಾಸ್ತ್ರೀಯವಾದ ಅನೇಕ ವಾದ್ಯಗಳಿವೆ ಅಂತಹ ಸಾಂಪ್ರದಾಯಿಕವಾದ ಶ್ರೇಷ್ಠವಾದ ಆ ಭಗವಂತನಿಗೆ ಪ್ರಿಯವಾದ ವಾದ್ಯಗಳನ್ನು ಸಮರ್ಪಣೆ ಮಾಡಿದರೆ ಉತ್ತಮವಾದ ರೀತಿಯಲ್ಲಿ ಸಂಗೀತವನ್ನು ದೇವರ ಪ್ರೀತಿಯಾಗುವ ರೀತಿಯಲ್ಲಿ ಭಗವಂತನ ಮಹಿಮೆಯನ್ನು ಕೊಂಡಾಡುವಂತಹ ಶ್ರೇಷ್ಠವಾದಂತಹ ಗಾನಗಳನ್ನು ಆ ದೇವಾಲಯದಲ್ಲಿ ಹಾಡಿಸಿ ಅಲ್ಲಿರುವಂತಹ ಭಕ್ತರಲ್ಲಿ ಭಕ್ತಿಯ ಉದ್ರೇಕವಾಗುವಂತೆ ಮಾಡುವುದಕ್ಕೆ ಒಂದು ಸೇವೆಯನ್ನು ಸಲ್ಲಿಸಿದರೆ ಸಂಗೀತ ಸೇವೆ ಸಂಗೀತವನ್ನು ಹೇಳಬಹುದು ಚೆನ್ನಾಗಿ ಕಂಠ ಇದ್ದರೆ ಚೆನ್ನಾಗಿ ಕಂಠ ಇದ್ದ ಸಂಗೀತಗಾರರನ್ನು ಕರೆಸಿ ಸಂಗೀತವನ್ನು ಹೇಳಿಸಬಹುದು ಹೇಳಿಸುವ ಸೇವೆಯನ್ನು ಮಾಡಬಹುದು ವಾದ್ಯ ವೈಭವಗಳನ್ನು ತಾನೇ ದೇವರಿಗೆ ಅರ್ಪಿಸಬಹುದು ವಾದ್ಯ ವೈಭವಗಳನ್ನು ಅರ್ಪಿಸುವಂಥವರಿಗೆ ಅನುಕೂಲತೆ ಮಾಡಿಕೊಟ್ಟು ವ್ಯವಸ್ಥೆಯನ್ನು ಮಾಡಬಹುದು ದೇವಾಲಯಗಳಲ್ಲಿ ಅನೇಕ ಸಜ್ಜನರಿರುವಂತಹ ಸ್ಥಳದಲ್ಲಿ ಅಥವಾ ನಾಲ್ಕಾರು ಜನ ಕೇಳೋದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಚತ್ವರೇವಾ ಚತುಷ್ಕೇವಾ ಚತ್ವರ ಎಂಬ ಶಬ್ದಕ್ಕೆ ಚತುಷ್ಕ ಎಂಬ ಶಬ್ದಕ್ಕೆ ಅರ್ಥ ಒಂದೇ ಇದೆ ನಾಲ್ಕು ದಾರಿಗಳು ಸೇರುವಂತಹ ಒಂದು ಸ್ಥಾನ ಚೌರಸ್ತ ಅಂತಾರೆ ನಾಲ್ಕು ರಸ್ತೆಗಳು ಸೇರುವಂತಹ ಸ್ಥಾನಕ್ಕೆ ಚತ್ವರ ಚತುಷ್ಕ ಅಂತಾರೆ ಮಹಾಭಾರತ ಎರಡೂ ಶಬ್ದಗಳ ಪ್ರಯೋಗವನ್ನು ಮಾಡಿದೆ ಅದಕ್ಕೆ ವಾದರಾಜ ಶ್ರೀಪಾದಂಗಳವರು ಅರ್ಥವ್ಯತ್ಯಾಸವನ್ನು ತಿಳಿಸ್ತಾರೆ ಎರಡೂ ಶಬ್ದಕ್ಕೆ ಎರಡೂ ಅರ್ಥಗಳಿದ್ದರೂ ಕೂಡ ಎರಡನ್ನೂ ಜೊತೆಯಾಗಿ ಬಳಸಿದ್ದರಿಂದ ಬೇರೆ ಬೇರೆ ಅಭಿಪ್ರಾಯದಲ್ಲಿ ನಾವು ತೆಗೆದುಕೊಳ್ಳಬೇಕು ಅಂತ ಎರಡು ಶಬ್ದಕ್ಕೆ ಎರಡು ಅರ್ಥ ಇದೆ ಅಂಗಳ ಅಂತ ಒಂದು ಅರ್ಥ ಇದೆ ನಾಲ್ಕು ದಾರಿಗಳು ಸೇರುವಂತಹ ಒಂದು ಜಂಕ್ಷನ್ ಆ ತರಹದ ಅಭಿಪ್ರಾಯವೂ ಇದೆ ಹೀಗಾಗಿ ಚತ್ವರ ಅಂತನ್ನುವುದಕ್ಕೆ ಅಂಗಳ ಅಂತ ಇಟ್ಟುಕೊಳ್ಳಿ ಚತುಷ್ಕ ಅನ್ನುವ ಶಬ್ದಕ್ಕೆ ನಾಲ್ಕು ದಾರಿಗಳು ಸೇರುವಂತಹ ಸ್ಥಾನ ಅಂತ ಇಟ್ಟುಕೊಂಡು ಈ ತರಹದ ಅನೇಕ ಭಕ್ತರು ಎಲ್ಲಿ ಓಡಾಡ್ತಾರೆ ಸೇರ್ತಾರೆ ಅಂಥಲ್ಲಿಯೂ ಕೂಡ ಜನರೆಲ್ಲರಿಗೆ ಭಗವಂತನ ಭಜನೆ ಕಿವಿಗೆ ಬೀಳೋ ಹಾಗೆ ಇಂಪಾದಂತಹ ವಾದ್ಯಗಳ ಧ್ವನಿ ಕೇಳಿಸೋ ಹಾಗೆ ವ್ಯವಸ್ಥೆಯನ್ನು ಮಾಡಿದರೆ ಅಂತಹ ವ್ಯಕ್ತಿಗೆ ದೇವತೆಗಳು ಪಿತೃಗಳು ಎಲ್ಲರೂ ಸಂತುಷ್ಟರಾಗಿ ಅನುಗ್ರಹವನ್ನು ಮಾಡುತ್ತಾರೆ ಉತ್ತಮವಾದಂತಹ ಕಾಮಗಾಮಿಯಾದ ಇಚ್ಛಾನುಸಾರಿಯಾಗಿ ಹಾರಾಡುವಂತಹ ವಿಮಾನ ಅಂತಹ ವಿಮಾನದಲ್ಲಿ ಕುಳಿತು ದೇವತೆಗಳ ಲೋಕಕ್ಕೆ ಹೋಗ್ತಾನೆ ದಿವ್ಯವಾದಂತಹ ಅಪ್ಸರ ಸ್ತ್ರೀಯರ ಜೊತೆಗೆ ವಿಹಾರವನ್ನು ಮಾಡುತ್ತಾ ಅನೇಕ ವರ್ಷಗಳವರೆಗೆ ಅಲ್ಲಿ ಸುಖವಾಗಿದ್ದು ಪುನಃ ಉತ್ತಮ ವಿದ್ವಾಂಸನಾಗಿ ಜ್ಞಾನಿಯಾಗಿ ಭಗವಂತನ ಮಹಿಮೆಯನ್ನು ತಾನು ತಿಳಿದು ಜಗತ್ತಿಗೆ ತಿಳಿಸುವಂತಹ ಒಂದು ದೊಡ್ಡ ಸ್ಥಾನವನ್ನು ಪಡೀತಾನೆ ವೇದ ವೇದಾಂಗ ತತ್ವಜ್ಞ ಭೋಗವಾನ್ ಬ್ರಾಹ್ಮಣೋ ಭವೇತ್ ಆ ರೀತಿಯ ಮೊನ್ನೆ ಕೃಷ್ಣಾಷ್ಟಮಿ ದಿನ ನೀವೆಲ್ಲ ಕೇಳಿದ್ರಲ್ಲ ಹಾಗೆ ಈ ತರಹದ ದಾನ ಧರ್ಮಾದಿಗಳನ್ನು ವಿವಿಧ ಕಾರ್ಯಗಳನ್ನು ಮಾಡಿದರೆ ಉತ್ತಮವಾದ ಸ್ವರ್ಗಲೋಕ ಅಪ್ಸರ ಸ್ತ್ರೀಯರ ಜೊತೆಗೆ ವಿಹಾರವನ್ನು ಮಾಡಿ ಸುಖವನ್ನು ಅನುಭವಿಸುವಂತಹ ಯೋಗ ಸಿಗತ್ತೆ ಅಂತ ಪರಮಾತ್ಮ ತನ್ನ ಲೀಲೆಯ ಮೂಲಕ ತೋರಿಸಿಕೊಟ್ಟಿದ್ದಾನೆ ಅಂತ ಶ್ರೀಮದ್ ಭಾಗವತದಲ್ಲೆಲ್ಲ ವರ್ಣನೆ ಬರುತ್ತದೆ ನಾನಾ ರೀತಿಯ ವಾದ್ಯಗಳನ್ನೆಲ್ಲ ಬಾರಿಸ್ತಾ ಇದ್ರಂತೆ ಕೃಷ್ಣ ಬಲರಾಮ ಗೋಪಾಲಕರೆಲ್ಲ ಸೇರಿಕೊಂಡು ವಾದ್ಯ ವೈಭವಗಳನ್ನು ಬಾರಿಸಿದ ಗೋಪಿಕಾಸ್ತ್ರೀಯರ ಜೊತೆಗೆ ವಿಹಾರವನ್ನೂ ಮಾಡಿದ ದೇವತೆಗಳ ಮಧ್ಯದಲ್ಲಿ ದೇವರ ಎದುರಿನಲ್ಲಿ ಸಜ್ಜನರ ಮಧ್ಯದಲ್ಲಿ ಸಂಗೀತ ಸೇವೆಯನ್ನು ಮಾಡಿದರೆ ವಾದ್ಯವೈಭವಗಳನ್ನು ಅರ್ಪಿಸಿದರೆ ಉತ್ತಮವಾದಂತಹ ಲೋಕ ಸಿಗತ್ತೆ ಅಲ್ಲಿ ಸುಖವನ್ನು ಅನುಭವಿಸ್ತಾರೆ ಅಂತನ್ನೋದನ್ನು ಇಲ್ಲಿ ಪ್ರತ್ಯಕ್ಷವಾಗಿ ಪರಮಾತ್ಮನೇ ತಾನು ಆ ತರಹದ ತಾನೇ ಸೇವೆ ಮಾಡಬೇಕು ತಾನು ಲೀಲೆಯನ್ನು ಅಷ್ಟೇ ತಾನು ಆ ತರಹದ ಲೀಲೆಯನ್ನು ಮಾಡಿ ಆ ತರಹದ ಸುಖವನ್ನು ಅನುಭವಿಸಿ ಈ ತರಹದ ಸೇವೆಯನ್ನು ನೀವು ಮಾಡಿದರೆ ಇಂತಹ ಸುಖ ನಿಮಗೆ ಸ್ವರ್ಗ ಸುಖ ಸಿಗತ್ತೆ ಅನ್ನುವುದನ್ನು ತೋರಿಸಿದ್ದಾನೆ ಪರಮಾತ್ಮ ಸಂಗೀತವನ್ನು ಹಾಡಿದ್ದಾನೆ ಬರೀ ಬೆಣ್ಣೆ ಕದ್ದ ಅಂತ ಮಾತ್ರ ಎಲ್ಲರೂ ಕಥೆಯನ್ನು ಹೇಳ್ತಾರೆ ಭಾಗವತದ ದಶಮಸ್ಕಂಧದಲ್ಲಿ ಎಲ್ಲ ವರ್ಣನೆ ಇದೆ ಪರಮಾತ್ಮ ವಾದ್ಯಗಳನ್ನು ಬಾರಿಸ್ತಾ ಇದ್ದ ಸಂಗೀತವನ್ನು ಹಾಡ ಬೇಕಾದಷ್ಟು ಗಾನವನ್ನು ಮಾಡ್ತಾ ಇದ್ದ ನಾನಾ ವಿಧವಾದ ಪಕ್ಷಿಗಳ ಧ್ವನಿಯಿಂದ ಪರಮಾತ್ಮ ಕೂಗ್ತಾ ಇದ್ದ ಅವನಿಗೇನು ನಿಜವಾಗಿ ಎಲ್ಲ ಪಕ್ಷಿಗಳಲ್ಲೇ ಅಂತರ್ಯಾಮಿಯಾಗಿ ಆ ಧ್ವನಿಯನ್ನು ಮಾಡಿಸುವವನೇ ಅವ ಹೀಗಾಗಿ ಎಲ್ಲ ಪಕ್ಷಿಗಳ ಧ್ವನಿಯಿಂದಲೂ ಪರಮಾತ್ಮ ಕೂಗ್ತಾ ಇದ್ದಂತೆ ಆ ರೀತಿ ವಿಚಿತ್ರವಾದಂತಹ ಲೀಲೆಗಳನ್ನೆಲ್ಲ ಪರಮಾತ್ಮ ಮಾಡಿ ತೋರಿಸಿದ್ದಾನೆ ಅದರಲ್ಲಿ ನಾನಾ ತರಹದ ಸೇವೆಗಳನ್ನು ಮಾಡಿದರೆ ನಾನಾ ತರಹದ ಫಲಗಳು ನಿಮಗೆ ಸಿಗತ್ತೆ ಅಂತೇನು ಕೃಷ್ಣ ಪರಮಾತ್ಮ ಧರ್ಮ ಪರ್ವದಲ್ಲಿ ಹೇಳ್ತಾ ಇದ್ದಾನೆ ಇದನ್ನು ತಾನು ಪ್ರತ್ಯಕ್ಷವಾಗಿ ಆ ರಂಗಮಂಚದಲ್ಲಿ ಈ ಭೂಲೋಕದ ರಂಗಮಂಚದಲ್ಲಿ ತಾನೇ ಆ ಕಾರ್ಯಗಳನ್ನು ಮಾಡಿ ಅದರ ಫಲವನ್ನು ಈ ರೀತಿ ಅನುಭವಿಸಬಹುದು ಅಂತ ತೋರಿಸಿಕೊಟ್ಟಿದ್ದಾನೆ ಚತ್ವರೆ ವಾ ವಿಸ್ತೀರ್ಣೆ ವಿಸ್ತೀರ್ಣೇವಾ ಸಭಾಂಗಣೇ ಇನ್ನು ಯಜ್ಞಯಾಗಾದಿಗಳು ಶ್ರೇಷ್ಠವಾದಂತಹ ಮಂಟಪದಲ್ಲಿ ದೇವಾಲಯದಲ್ಲಿ ಎಲ್ಲ ಭಕ್ತರಿಗೂ ದರ್ಶನವಾಗುವ ರೀತಿಯಲ್ಲಿ ಅನೇಕ ಯಜ್ಞಗಳು ಯಾಗಗಳು ವಿಶೇಷವಾಗಿ ಚಾತುರ್ಮಾಸ್ಯ ಕಾಲದಲ್ಲಿ ನಿರಂತರವಾಗಿ ಯಜ್ಞಯಾಗಾದಿಗಳನ್ನೆಲ್ಲ ತತ್ರ ಅಗ್ನಿಂ ಏದ್ಯಸ್ತು ಭಕ್ತಿಮಾನ್ ಆ ಅಗ್ನಿಕುಂಡದಲ್ಲಿ ನಿರಂತರವಾಗಿ ಜ್ವಾಲೆ ಇರುವಂತೆ ನಿರಂತರವಾಗಿ ಹೋಮಹವನಗಳು ಯಜ್ಞಯಾಗಾದಿಗಳು ನಡೆಯುವಂತೆ ಒಂದು ಯಜ್ಞ ಸೇವೆ ಯಾಗ ಸೇವೆ ಅಂತ ಮಾಡಿಸಿದರೆ ಆ ಯಜ್ಞ ಸಮಾಪ್ತಿಯ ನಂತರ ವಿಶೇಷವಾಗಿ ಅನ್ನಸಂತರ್ಪಣಾದಿಗಳನ್ನು ಮಾಡಬೇಕು ಅದನ್ನೆಲ್ಲ ಭಕ್ತಿ ಶ್ರದ್ಧೆಗಳಿಂದ ಯಾರು ಮಾಡುತ್ತಾರೋ ಅಂತಹ ವ್ಯಕ್ತಿಗೆ ಅರವತ್ತಾರು ಸಾವಿರ ವರ್ಷಗಳವರೆಗೆ ಯಮಲೋಕದಲ್ಲಿ ಸುಖವಾಗಿದ್ದು ಮತ್ತೆ ಪುನಃ ರಾಜಾಧಿರಾಜರಿಂದ ಮಾನನೀಯವಾದಂತಹ ಶ್ರೇಷ್ಠವಾದ ಸ್ಥಾನವನ್ನು ಪಡೆದು ಮಹಾಜ್ಞಾನಿಯಾಗಿ ಹುಟ್ಟಿ ಬರ್ತಾನೆ ಕರ್ಮಣ ಜ್ಞಾನ ಮಾತನೋತಿ ಯಜ್ಞೆಯಾಗಾದಿಗಳು ಶ್ರೇಷ್ಠವಾದ ಕರ್ಮ ಆ ಅಗ್ನ್ಯಂತರಗತನಾದ ಹರಣೀಪತಿ ಪರಶುರಾಮನ ಪ್ರೀತಿಗಾಗಿ ಆ ಯಜ್ಞೆಯಾಗಾದಿಗಳನ್ನು ಮಾಡಿ ಅರ್ಪಿಸಿದರೆ ಆ ಅಗ್ನಿಯಲ್ಲಿ ಅಂತರ್ಯಾಮಿಯಾದಂತಹ ಪ್ರಾಣಾಗ್ನಿ ಮುಖ್ಯ ಪ್ರಾಣದೇವರು ಅವರಲ್ಲಿ ಅಂತರ್ಯಾಮಿಯಾಗಿರುವಂತಹ ಅಗ್ನಿ ನಾಮಕನಾದಂತಹ ಪರಮಾತ್ಮ ಆ ಭಗವಂತ ಸಂತುಷ್ಟನಾಗಿ ಯಾವ ದೇವತೆಗಳಿಗೆ ಆಹುತಿಗಳನ್ನು ಸಮರ್ಪಣೆ ಮಾಡುತ್ತಾರೋ ಆ ಎಲ್ಲ ದೇವತೆಗಳಲ್ಲಿ ಆ ಹೆಸರಿನಿಂದ ಇರುವಂತಹ ಪರಮಾತ್ಮ ಸಂತುಷ್ಟನಾಗಿ ಇವನಿಗೆ ಶ್ರೇಷ್ಠವಾದಂತಹ ಜ್ಞಾನವನ್ನು ಕೊಡ್ತಾನೆ ಸುಖವನ್ನು ನೀಡುತ್ತಾನೆ ಆ ದೃಷ್ಟಿಯಲ್ಲಿ ಯಜ್ಞೆಯಾಗಾದಿಗಳನ್ನು ಮಾಡಿಸಬೇಕು ಸ್ವತಃ ತಾನು ಮಾಡಬೇಕು ಸಜ್ಜನರಿಂದ ಮಾಡಿಸಬೇಕು ಅಂತ ಪರಮಾತ್ಮ ಅಂತಾನೆ ನನ್ನ ಪ್ರೀತಿಗಾಗಿ ನನ್ನ ಪ್ರೀತಿಗಾಗಿ ಮಾತ್ರ ಅಲ್ಲ ತಾರತಮ್ಯ ಕ್ರಮದಲ್ಲಿ ಎಲ್ಲ ದೇವತೆಗಳ ಪ್ರೀತಿಗಾಗಿ ಬ್ರಹ್ಮದೇವರು ವಾಯುದೇವರು ರುದ್ರದೇವರು ಇಂದ್ರಾದಿ ದೇವತೆಗಳು ಅವರೆಲ್ಲರ ಪ್ರೀತಿಗಾಗಿ ಯಜ್ಞೆಯಾಗಾದಿಗಳನ್ನು ಮಾಡಿಸಬೇಕು ತೇನಾಹಂ ಶಂಕರಶ್ಚವ ಪಿತರೋ ಹ್ಯಗ್ನಯಸ್ತಾ ಯಾಪೀ ನಾತ್ರ ಕಾರ್ಯಾ ವಿಚಾರಣ ಎಲ್ಲ ದೇವತೆಗಳೂ ಸಂತುಷ್ಟರಾಗ್ತಾರೆ ನಾನೂ ಸಂತುಷ್ಟನಾಗಿ ಅನುಗ್ರಹವನ್ನು ಮಾಡುತ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ ಇದಾದ ಮೇಲೆ ಪೋಷಣೆ ಭರಣ ಯರಶ್ರೇಷ್ಠರಣ ದರಿದ್ರನಾದಂತಹ ವಿದ್ಯಾವಂತನಾದ ಶ್ರೇಷ್ಠನಾದಂತಹ ಶ್ರೋತ್ರಿಯನಾದ ಬ್ರಾಹ್ಮಣ ಅಂಥವನ ಪೋಷಣೆಯನ್ನು ಮಾಡಿದರೆ ಅವನಿಗೆ ಅನ್ನ ವಸ್ತ್ರಾದಿಗಳನ್ನು ಕೊಟ್ಟು ವಸತಿಯ ಅನುಕೂಲತೆಯನ್ನು ಮಾಡಿಕೊಟ್ಟು ಅವನಿಗೊಂದು ವೃತ್ತಿಯನ್ನು ಕಲ್ಪನೆ ಮಾಡಿ ಜೀವನವನ್ನು ನಡೆಸುವ ಹಾಗೆ ತಾನು ವ್ಯವಸ್ಥೆಯನ್ನು ಮಾಡಿದರೆ ಬಹಳ ದೊಡ್ಡ ಪುಣ್ಯ ಒಂದು ಕೋಟಿ ಗೋದಾನ ಮಾಡಿದ ಪುಣ್ಯ ಬರತ್ತೆ ಗವಾಂ ಕೋಟಿ ಪ್ರಧಾನೇನ ಯತ್ಪುಣ್ಯಂ ಸಮುದಾಹೃತಂ ತತ್ ಫಲಂ ತತ್ ತತ್ಪುಣ್ಯ ಫಲಮಾಪ್ನೋತಿ ವರ್ಷೇಣೈಕೇನ ಒಂದು ವರ್ಷದವರೆಗೆ ಈ ರೀತಿ ಒಬ್ಬ ಬ್ರಾಹ್ಮಣ ಕಷ್ಟದಲ್ಲಿದ್ದಾಗ ಚೆನ್ನಾಗಿ ಪೋಷಣೆ ಮಾಡಿ ಮತ್ತೆ ಅವನು ತನ್ನ ಜೀವನದ ದಾರಿಯನ್ನು ನೋಡಿಕೊಳ್ಳುವಂತೆ ಮಾಡಿದರೂ ಸಾಕು ಕೋಟಿ ಗೋದಾನ ಮಾಡಿದ ಫಲ ಬರುತ್ತೆ ಇನ್ನು ವಿಶೇಷವಾಗಿ ನಿರಂತರವಾಗಿ ಪೋಷಣೆ ಮಾಡಿದರಂತೂ ಇನ್ನೂ ಮಹಾಫಲ ಬರುತ್ತೆ ಒಂದು ವರ್ಷ ಪೋಷಣೆ ಮಾಡಿದರೇ ಇಷ್ಟು ಮಹಾಫಲ ಇದೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ ಅವನೂ ಕೂಡ ಅನೇಕ ವರ್ಷಗಳವರೆಗೆ ದಿವ್ಯವಾದಂತಹ ಸುಖವನ್ನು ಅನುಭವಿಸ್ತಾ ನನ್ನ ಲೋಕದಲ್ಲಿದ್ದು ಪುನಃ ಹುಟ್ಟಿ ಬರ್ತಾನೆ ಇಪ್ಪತ್ತು ಕೋಟಿ ವರ್ಷಗಳವರೆಗೆ ವರ್ಷಾಣಂ ಕೋಟಿ ವಿಂಶತಿ ಇಪ್ಪತ್ತು ಕೋಟಿ ವರ್ಷಗಳವರೆಗೆ ನನ್ನ ಲೋಕದಲ್ಲಿ ದಿವ್ಯ ಸ್ತ್ರೀಯರ ಜೊತೆಗೆ ವಿಹಾರವನ್ನು ಮಾಡುತ್ತಾ ಸುಖವಾಗಿದ್ದು ಪುನಃ ಇಲ್ಲಿ ಉತ್ತಮ ಜ್ಞಾನಿಯಾಗಿ ಹುಟ್ಟುತ್ತಾನೆ ಎಲ್ಲ ಕಡೆಗೆ ಆ ಮಾತನ್ನು ಕೃಷ್ಣ ತಪ್ಪದೇ ಹೇಳ್ತಾ ಇದ್ದಾನೆ ವೇದವಿದ್ ಬ್ರಾಹ್ಮಣೋ ಭವೇತ್ ಕರ್ಮಣ ಜ್ಞಾನ ಮಾತನೋತಿ ಎನ್ನುವುದನ್ನು ನಿಯಮೇನ ಹೇಳ್ತಾನೆ ಈ ತರಹದ ಕರ್ಮವನ್ನು ಭಕ್ತಿಯಿಂದ ಮಾಡಿದ ಅವನಿಗೆ ಉತ್ತಮವಾದಂತಹ ಜ್ಞಾನಿಯಾಗಿ ಹುಟ್ಟುವಂತೆ ನಾನು ಅನುಗ್ರಹವನ್ನು ಮಾಡುತ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಈ ತರಹದ ಪೋಷಣೆಯ ಬಗ್ಗೆ ತಿಳಿಸಿಕೊಟ್ಟಿದ್ದಾನೆ ನಮ್ಮ ಪರಂಪರೆಯಲ್ಲಿ ಎಲ್ಲ ಸಜ್ಜನರು ಮಹನೀಯರು ಇಂತಹ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ ರಾಜಮಹಾರಾಜರುಗಳೂ ಸರಿ ಅನೇಕ ಸದ್ಗೃಹಸ್ಥರು ಮಹಾನುಭಾವರು ತಾವು ನೂರಾರು ಜನರ ಪೋಷಣೆಯನ್ನು ಮಾಡಿದವರು ಕೆಲವರು ಹತ್ತಾರು ಜನರ ಪೋಷಣೆ ಮಾಡಿದವರು ಒಬ್ಬರಿಬ್ಬರ ಪೋಷಣೆ ಮಾಡಿದವರು ಆದರೆ ಅವರವರ ಶಕ್ತಿಗೆ ಅನುಗುಣವಾಗಿ ಇಂತಹ ಸಜ್ಜನರ ಪೋಷಣೆಯನ್ನು ಮಾಡುತ್ತಾ ಬಂದಂತಹ ಮಹನೀಯರು ಸಾಕಷ್ಟಿದ್ದಾರೆ ಅದು ದೊಡ್ಡ ಆದರ್ಶ ಎಂಬುದಾಗಿ ತಿಳಿಯಬೇಕು ಅವರವರ ಶಕ್ತಿಗಳಿಗೆ ಅನುಗುಣವಾಗಿ ಸಜ್ಜನರ ಪೋಷಣೆಯನ್ನು ದಾರಿದ್ರ್ಯದಲ್ಲಿ ಇದ್ದವರ ಪೋಷಣೆಯನ್ನು ಮಾಡಬೇಕಾದದ್ದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಎಂಬುದಾಗಿ ಕೃಷ್ಣ ಪರಮಾತ್ಮ ತಿಳಿಸ್ತಾನೆ ಇನ್ನು ಜಲದ ಪಾತ್ರೆ ನೀರಿನ ಪಾತ್ರೆಯನ್ನು ದಾನ ಮಾಡಿದರೆ ಶ್ರೇಷ್ಠವಾದಂತಹ ವರುಣಲೋಕವನ್ನು ಹೊಂದಿ ಸುಖವಾಗಿ ಇರ್ತಾನೆ ಕೋಟಿ ಕಪಿಲಾಗೋ ಮಾಡಿದ ಫಲ ನೀರಡಿಕೆಯಿಂದ ಒದ್ದಾಡುವಂತಹ ಜನರಿಗೆ ನೀರಿನ ದಾನವನ್ನು ಮಾಡಿದರೆ ಕಪಿಲಾಗೋದಾನ ಒಂದು ಕೋಟಿ ಕಪಿಲಾಗೋ ಮಾಡಿದರೆ ಎಷ್ಟು ಫಲವೋ ಅಷ್ಟು ಫಲ ಬರುತ್ತೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ ವರುಣಲೋಕದಲ್ಲಿ ಸುಖವಾಗಿ ಇರ್ತಾನೆ ವಾಸ ಮಾಡಿಕೊಂಡು ಅಂತ ಇನ್ನು ಅಲ್ಲಿ ವರುಣಲೋಕದಲ್ಲಿ ಕಪಿಲಾ ಕೋಟಿದಾನಸ್ಸ ಯತ್ಪುಣ್ಯಂತೂ ವಿಧೀಯತೆ ಮೂವತ್ತು ಕೋಟಿ ವರ್ಷಗಳವರೆಗೆ ಸುಖವಾಗಿದ್ದು ಪುನಃ ಚತುರ್ವೇದಿಯಾಗಿ ಹುಟ್ಟುತ್ತಾನೆ ಕೆಲವರಿಗೆ ಬಹಳ ಶ್ರಮವಾಗುತ್ತೆ ದೇಹದಲ್ಲಿ ಉಷ್ಣವಾಗಿದೆ ಬುದ್ಧಿ ಕೆಲಸ ಬಹಳ ಇರಬಹುದು ಬಿಸಿಲಿನಲ್ಲಿ ನಡೆದು ಬಂದಿರಬಹುದು ಯಾವುದೋ ಒಂದು ಕಾರಣಕ್ಕಾಗಿ ಅಂಥವರಿಗೆ ಚೆನ್ನಾಗಿ ತಲೆಗೆ ಎಣ್ಣೆ ಹಚ್ಚಿ ಅಭ್ಯಂಗ ಸ್ನಾನವನ್ನು ಮಾಡಿಸಿದರೆ ಶಿರೋಭ್ಯಂಗ ಪ್ರಧಾನೇನ ತೇಜಸ್ವಿ ಪ್ರಿಯದರ್ಶನ ಅಂತಹ ವ್ಯಕ್ತಿ ಜನ್ಮಾಂತರದಲ್ಲಿ ಉತ್ತಮ ಸ್ವರೂಪಿಯಾಗಿ ಹೋಗ್ತಾನೆ ಸುಂದರನಾಗಿ ಹುಟ್ಟುತ್ತಾನೆ ಯಾಕೆಂದರೆ ಅಭ್ಯಂಗವನ್ನು ಮಾಡಿಸೋದ ಮಾಡಿಸಿದರೆ ಒಳ್ಳೆ ಶಕ್ತಿ ಬರ್ತದೆ ದೇಹಕ್ಕೆ ತಾರುಣ್ಯ ಬರ್ತದೆ ಆರೋಗ್ಯ ಇರುತ್ತೆ ಹಾಗಾದರೆ ಬಂದಂತಹ ಅತಿಥಿಗಳಿಗೆ ಅಥವಾ ಜ್ಞಾನಿಗಳಿಗೆ ಸಜ್ಜನರಿಗೆ ತಾನು ಚೆನ್ನಾಗಿ ಆರೋಗ್ಯ ಇರೋ ಹಾಗೆ ಅವರಿಗೆ ಯಾವುದೇ ರೀತಿಯ ವಿಕಾರವಾಗದೇ ಇರೋ ರೀತಿಯಲ್ಲಿ ಚೆನ್ನಾಗಿ ದೃಷ್ಟಪುಷ್ಟವಾಗಿ ದೇಹ ಇರಬೇಕು ಅನ್ನೋದಕ್ಕೋಸ್ಕರ ತಾನು ಸೇವೆ ಮಾಡಿದ್ದಕ್ಕೆ ಅದೇ ತರಹ ಆರೋಗ್ಯವಂತವಾದ ದೇಹ ನೋಡುವುದಕ್ಕೂ ಬಹಳ ಸುಂದರವಾದಂತಹ ಶರೀರವನ್ನು ಪಡೆದುಕೊಂಡು ಜನ್ಮಾಂತರದಲ್ಲಿ ಹುಟ್ಟುತ್ತಾನೆ ಸುಭಗ ರೂಪವಾನ್ ಶೂರ ಅಷ್ಟೇ ಅಲ್ಲ ಪಂಡಿತಶ್ಚ ಉತ್ತಮ ಪಂಡಿತನೂ ಆಗಿ ನೋಡುವುದಕ್ಕೂ ಸುಂದರನಾಗಿ ಆರೋಗ್ಯವಂತನಾಗಿ ಮನುಷ್ಯ ಇರ್ತಾನೆ ಹೀಗಾಗಿ ಸಜ್ಜನರಿಗೆ ಅಭ್ಯಂಗ ಸ್ನಾನವನ್ನು ಮಾಡಿಸಬೇಕು ಅಂತ ತಿಳಿಸ್ತಾರೆ ಅದೇ ರೀತಿ ವಸ್ತ್ರದಾನ ವಸ್ತ್ರದಾನ ಮಾಡಿದ ವಸ್ತ್ರವೂ ಕೂಡ ಮನುಷ್ಯನ ಒಂದು ಮಾನಸಂರಕ್ಷಣೆಗೆ ಬೇಕಾದಂತಹ ವಸ್ತು ಶ್ರೇಷ್ಠವಾದ ವಸ್ತ್ರವನ್ನು ಉಟ್ಟರೆ ಅದು ಸೌಂದರ್ಯದ ವರ್ಧಕವೂ ಹೌದು ದ್ಯೋತಕವೂ ಹೌದು ಹೀಗಾಗಿ ವಸ್ತ್ರದಾನ ಮಾಡಿದಂತಹ ವ್ಯಕ್ತಿಯು ಕೂಡ ಉತ್ತಮವಾದ ಸೌಂದರ್ಯವನ್ನು ಪಡೆದುಕೊಂಡು ಉತ್ತಮ ಜ್ಞಾನಿಯಾಗಿ ಎಲ್ಲ ಸ್ತ್ರೀಯರಿಗೂ ಅರ್ಥಾತ್ ತನ್ನ ಸ್ತ್ರೀಯರಿಗೂ ಕೂಡ ತಾನು ಸಂತೋಷವನ್ನು ಉಂಟು ಮಾಡುವ ರೀತಿಯಲ್ಲಿ ಜನ್ಮಾಂತರದಲ್ಲಿ ತನ್ನ ರೂಪವನ್ನು ಪಡೆದುಕೊಳ್ತಾನೆ ಅಂತ ಹೇಳ್ತಾರೆ ಅಂತಹ ವಸ್ತ್ರದಾನವನ್ನು ಮಾಡಬೇಕು ವಸ್ತ್ರದಾನ ಆಗಲಿ ಅಥವಾ ತೈಲದಾನ ಆಗಲಿ ಏನು ಮಾಡಿದರೂ ಕೂಡ ಆ ಪರಮಾತ್ಮನ ಪ್ರೀತಿಗಾಗಿ ಮಾಡುತ್ತೇನೆ ಅಂತನ್ನುವ ಅನುಸಂಧಾನ ಮಾತ್ರ ಎಲ್ಲ ಕಡೆಗೆ ಇರಲೇಬೇಕಾರದ್ದು ತಿಲ ತಿಲದಲ್ಲಿ ತೈಲ ಬೇಕಾದಷ್ಟು ಪದಾರ್ಥಗಳಿವೆ ಏನು ಉಸುಕು ಹಿಂಡಿದರೆ ಎಣ್ಣೆ ಬರೋಲ್ಲ ಎಲ್ಲ ಧಾನ್ಯಗಳನ್ನು ಹಿಂಡಿದರೂ ಎಣ್ಣೆ ಬರೋಲ್ಲ ಕೆಲವು ಪದಾರ್ಥಗಳಲ್ಲಿ ಪರಮಾತ್ಮ ಅದ್ಭುತವಾದ ರೀತಿಯಲ್ಲಿ ಎಣ್ಣೆಯನ್ನು ಇಟ್ಟಿದ್ದಾನೆ ಆ ದೇವರು ಎಣ್ಣೆಯನ್ನು ಇಟ್ಟದ್ದಕ್ಕೆ ನಾವು ಎಣ್ಣೆಯನ್ನು ತೆಗೆದು ಅದನ್ನು ಉಪಯೋಗಿಸಬಹುದು ಅದರಿಂದ ಆರೋಗ್ಯವನ್ನು ಏನು ದೇವರು ಮಾಡಿದ ವ್ಯವಸ್ಥೆಯೆಲ್ಲ ಎಷ್ಟು ವಿಚಿತ್ರವಾಗಿ ನಾನಾ ರೀತಿಯ ಪ್ಯಾ ಮಾಡುತ್ತಾರೆ ಮಾಡ್ತಾರೆ ವಸ್ತುಗಳು ಕೆಡಬಾರದು ಅಂತ ಅದನ್ನೆಲ್ಲ ಪ್ಯಾಕ್ ಮಾಡಬೇಕಾದ್ರೆ ಬಹಳ ಕಷ್ಟಪಡ್ತಾರೆ ದೇವರು ಮಾಡಿಟ್ಟು ಪ್ಯಾಕಿಂಗ್ ಎಲ್ಲ ಹೇಗಿದೆ ನೋಡಿ ವಿಚಿತ್ರವಾದಂತಹ ಪ್ಯಾಕಿಂಗ್ ಅದು ಎಳ್ಳಿನೊಳಗೆ ಎಣ್ಣೆ ಇದೆ ಆ ಎಳೆ ಅದು ತೊಗೊಂಡು ಮೈಮೇಲೆ ಹೀಗೆ ಹಾಕಿರಿ ಈಗ ಇಡ್ರಿ ಅಲ್ಲಿಯೂ ಎಣ್ಣೆ ಹತ್ತೋದಿಲ್ಲ ಒಳಗಿದೆ ಎಣ್ಣೆ ಇದೆ ಸುರಕ್ಷಿತವಾಗಿದೆ ಬೇಕಂದಾಗ ಹಿಂಡಿ ತೆಗೆದುಕೊಳ್ಬೋದು ಇಲ್ಲಾಂದರೆ ಹಾಗೇ ಇರುತ್ತೆ ಆ ರೀತಿ ದೇವರು ಎಣ್ಣೆಯನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ ಅದರ ಉಪಯೋಗದಿಂದ ನಾವು ತೈಲಾಭ್ಯಂಗವನ್ನು ಮಾಡಿಸತಕ್ಕಂಥದ್ದು ನಿಜವಾಗಿ ಭಿ ಅಂದರೆ ಭಯ ಅಭಿ ಅಂದರೆ ಭಯ ಇಲ್ಲದೇ ಇರತಕ್ಕಂತಹ ವ್ಯಕ್ತಿ ಭಯ ಇಲ್ಲದೆ ಇರತಕ್ಕಂತಹ ವ್ಯಕ್ತಿ ಅಂದರೆ ಅಭಯನಾದವನು ಪರಮಾತ್ಮ ಮುಖ್ಯವಾಗಿ ಹೀಗಾಗಿ ಭಿ ಅಂದರೆ ಭಯ ಅಭಿ ಅಂದರೆ ಅಭಯನಾದಂತಹ ಭಯರಹಿತನಾದ ಪರಮಾತ್ಮ ಅಂಗ ಅಂಗ ಅನ್ನುವ ಶಬ್ದಕ್ಕೆ ದಾಸ ಸೇವಕ ಅಂತ ಅರ್ಥ ಅಭ್ಯಂಗ ಅಂದರೆ ಭಯರಹಿತನಾದಂತಹ ಪರಮಾತ್ಮನಿಗೆ ನಾವು ಅಂಗರಾಗೋದು ಅಂತ ಅರ್ಥ ಅಭ್ಯಂಗ ಅಂದರೆ ಭಯರಹಿತನಾದಂತಹ ಪರಮಾತ್ಮನಿಗೆ ನಾವು ಅಂಗರಾಗಬೇಕು ದಾಸರಾಗಬೇಕು ಅನ್ನೋದು ಮುಖ್ಯ ಆ ರೀತಿಯ ಅಭ್ಯಂಗತ್ವ ನಮಗೆ ಬರಬೇಕಾದರೆ ಅಭಯನಾದ ಪರಮಾತ್ಮನಿಗೆ ನಾವು ದಾಸರು ಸೇವಕರು ಅಂತಾಗಬೇಕಾದರೆ ಸಜ್ಜನರಿಗೆ ನಾವು ಅಭ್ಯಂಗವನ್ನು ಮಾಡಿಸಿದರೆ ಆ ಅಭ್ಯಂಗತ್ವ ಅಭಯನಾದ ಪರಮಾತ್ಮನಿಗೆ ನಾವು ಅಂಗರಾಗುವುದಕ್ಕೆ ಸಾಧ್ಯವಿದೆ ಆ ಅಭ್ಯಂಗತ್ವದ ಚಿಂತನವನ್ನು ನಾವು ಮುಖ್ಯವಾಗಿ ಮಾಡಬೇಕು ಅಭಯನಾದ ಪರಮಾತ್ಮನಿಗೆ ರೋಗಾದ ದೋಷ ದೂ ದೂರನಾದಂತಹ ಪರಮಾತ್ಮನಿಗೆ ನಾವು ದಾಸರು ನಾವು ಅನ್ನುವ ಚಿಂತನೆ ಮಾಡಿದರೆ ನಮ್ಮ ರೋಗಾದಿ ದೋಷಗಳು ದೂರವಾಗಿ ಹೋಗ್ತವೆ ನಿವಾರಣೆಯಾಗಿ ನಿವಾರಣೆಯಾಗ್ತವೆ ಆ ಅಭ್ಯಂಗತ್ವದ ಚಿಂತನವನ್ನು ಮಾಡ್ತಾ ನಾವು ಈ ರೀತಿಯ ಅಭ್ಯಂಗದ ಸೇವೆಯನ್ನು ಮಾಡಿದರೆ ಉತ್ತಮವಾದಂತಹ ಆರೋಗ್ಯ ಸಿಗತ್ತೆ ವಸ್ತ್ರವನ್ನು ದಾನ ಮಾಡಿದರೆ ನಿಜವಾದ ವಸ್ತ್ರ ಪರಮಾತ್ಮನೇ ವಸ್ತ್ರ ಹೊಸ ಆಚ್ಛಾದನೆ ಆಚ್ಛಾದನೆ ಮಾಡ್ತಾನೆ ಅನ್ನೋದಕ್ಕೋಸ್ಕರ ವಸ್ತ್ರ ಈ ವಸ್ತ್ರ ನಮಗೆ ಆಚ್ಛಾದನೆ ಮಾಡುತ್ತೆ ಇಂತಹ ಅನೇಕ ಆಚ್ಛಾದನೆಗಳ ಮೂಲಕ ನಮ್ಮ ಮಾನ ಮಾನಸಂರಕ್ಷಣೆಯನ್ನು ಮಾಡ್ತಾನಾದ್ದರಿಂದ ಅವನು ನಿಜವಾದ ವಸ್ತ್ರ ಹತ್ತಿಯನ್ನು ಸೃಷ್ಟಿ ಮಾಡಿದ ರೇಷ್ಮೆ ಹುಳಗಳನ್ನು ಸೃಷ್ಟಿ ಮಾಡಿದ ಇನ್ನನೇಕ ವಿಧವಾದಂತಹ ವಸ್ತುಗಳನ್ನು ಸೃಷ್ಟಿ ಮಾಡಿದ ಯಾವ ವಸ್ತುಗಳ ಮೂಲಕ ಬಟ್ಟೆಯನ್ನು ತಯಾರು ಮಾಡ್ತಾರೋ ಆ ಎಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡುವ ಮೂಲಕ ಅವುಗಳಿಂದ ನಾವು ನಮ್ಮ ಶರೀರ ಮೊದಲಾದವುಗಳ ಆಚ್ಛಾದನೆಯನ್ನು ಮಾಡಿಕೊಳ್ಳೋ ಹಾಗೆ ಮಾಡಿದ ಹೀಗಾಗಿ ನಿಜವಾದ ವಸ್ತ್ರ ಆಚ್ಛಾದನೆ ಮಾಡತಕ್ಕಂತಹ ವ್ಯಕ್ತಿ ಪರಮಾತ್ಮ ಅವನು ತಾನು ಮಾಡುವ ಆಚ್ಛಾದನೆಗೆ ಇವುಗಳನ್ನು ಸಾಧನವಾಗಿ ಬಳಸ್ತಾನೆ ಅನ್ನೋದಕ್ಕೆ ಇವುಗಳು ವಸ್ತ್ರ ಅವನು ನಿಜವಾದಂತಹ ವಸ್ತ್ರ ಪರಮಾತ್ಮ ಸ್ವಾಭಾವಿಕವಾದ ಒಂದು ಆಚ್ಛಾದನೆ ಅದು ಚರ್ಮವೇ ಒಂದು ಆಚ್ಛಾದನೆಯನ್ನು ನಮ್ಮ ದೇಹಕ್ಕೆ ದೇವರು ಕೊಟ್ಟಿದ್ದಾನೆ ಒಳಗಿರುವಂತಹ ರಕ್ತ ಮಾಂಸ ಮೇಧಸ್ಸು ಮೊದಲಾದವುಗಳೆಲ್ಲ ಹಾಗೇ ಹೊರಗೆ ಗಾಳಿಗೆ ತೆರೆದುಕೊಂಡಿದ್ದರೆ ಎಷ್ಟು ಇನ್ಫೆಕ್ಷ್ ಇನ್ಫೆಕ್ಷನ್ ಆಗ್ತಾಯಿತ್ತು ಕೊರೋನಾದ ಏನು ಕೊರೋನಾದ ಅಲ್ಲ ಕೊರೋನಾ ಆಕ್ರಮಣದಿಂದ ಆಗತಕ್ಕಂತಹ ಜನರ ಗತಿ ಇನ್ನೆಷ್ಟು ಭೀಕರ ಆಗ್ತಿತ್ತು ವಿಚಾರ ಮಾಡಿ ಚರ್ಮವೇ ಇರಲಿಲ್ಲ ಅಂದರೆ ಅಲ್ವಾ ಮೂಗಿಗೆ ಮಾತ್ರ ಮಾಸ್ಕ್ ಹಾಕ್ಕೊಂಡು ಇವಾಗ ಓಡಾಡ್ತಾ ಇದ್ದಾರೆ ಜನಗಳು ಎಲ್ಲಿ ಮಾಸ್ಕ್ ಹಾಕೋಬೇಕು ಇಡೀ ಮೈಯೇ ತರದಿಟ್ಟಿದ್ದರೆ ಹಾಗಾದರೆ ಹೊಸ ಆಚ್ಛಾದನೆ ಆಚ್ಛಾದನೆಗೆ ಸಾಧನವಾಗದಂತಹ ಈ ಚರ್ಮವನ್ನು ದೇವರು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಿದ್ದಾನೆ ಹಣ್ಣು ಹಂಪಲುಗಳೆಲ್ಲ ಸುರಕ್ಷಿತವಾಗಿ ಇರುವುದಕ್ಕೆ ಅವುಗಳಿಗೆ ಸಿಪ್ಪೆ ಎಂಬ ಆಚ್ಛಾದನೆಯನ್ನು ಕೊಟ್ಟ ಕೊಬ್ಬರಿಯನ್ನು ರಕ್ಷಣೆ ಮಾಡುವುದಕ್ಕೆ ಪರಟಿ ಅದರ ಮೇಲೆ ಜುಬ್ರ ಇದನ್ನೆಲ್ಲ ಆಚ್ಛಾದನೆಯನ್ನಾಗಿ ದೇವರು ಕೊಟ್ಟ ಇಡೀ ಜಗತ್ತಿನ ರಕ್ಷಣೆಗೆ ಜಗತ್ತಿಗೇನೆ ಆವರಣಗಳನ್ನು ಕೊಟ್ಟಿದ್ದಾನೆ ಪೃಥ್ವಿ ಜಲಾದಿಗಳ ಆವರಣಗಳನ್ನು ಬ್ರಹ್ಮಾಂಡಕ್ಕೇನೆ ಕೊಟ್ಟಿದ್ದಾನೆ ಪರಮಾತ್ಮ ಹೀಗೆ ಬ್ರಹ್ಮಾಂಡಕ್ಕೆ ಆವರಣ ಕೊಟ್ಟ ಪ್ರತಿಯೊಬ್ಬರ ಈ ಪಿಂಡಾಂಡಕ್ಕೆ ದೇಹಕ್ಕೆ ಚರ್ಮವೆಂಬ ಆವರಣ ಕೊಟ್ಟ ಹಣ್ಣು ಹಂಪಲುಗಳಿಗೆ ಆವರಣ ಕೊಟ್ಟ ಎಲ್ಲದಕ್ಕೂ ಸಿಪ್ಪೆ ಇದೆ ಆವರಣ ಇದೆ ಒಳಗಿರುವಂತಹ ಸತ್ವದ ರಕ್ಷಣೆಯನ್ನು ಮಾಡುವುದಕ್ಕೆ ದೇವರೊಂದು ವ್ಯವಸ್ಥೆ ಮಾಡಿದ್ದಾನೆ ಅದಕ್ಕಾಗಿಯೇ ಪರಮಾತ್ಮನಿಗೆ ಸ್ಥಿತಿಕಾರಕ ಪಾಲಕ ಅಂತ ಕರೆಯೋದು ಆ ಭಗವಂತ ಪಾಲಕ ರಕ್ಷಣೆ ಮಾಡುತ್ತಾನೆ ತಾನು ಸೃಷ್ಟಿ ಮಾಡುವುದು ಮಾತ್ರ ತನ್ನ ಕೆಲಸ ಅಂತ ತಿಳಿದದ್ದಲ್ಲ ದೇವರು ಸೃಷ್ಟಿ ಮಾಡಿದ ವಸ್ತುವಿನ ರಕ್ಷಣೆಯನ್ನು ಮಾಡುವುದು ಆ ಪರಮಾತ್ಮ ತನ್ನ ಮುಖ್ಯವಾದಂತಹ ಕಾರ್ಯ ಎಂಬುದಾಗಿ ತಿಳಿದದ್ದರಿಂದ ಈ ರೀತಿ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಎನ್ನುವುದಕ್ಕೋಸ್ಕರ ನಿಜವಾದ ವಸ್ತ್ರ ಪರಮಾತ್ಮನೇ ಅಂತಹ ವಸ್ತ್ರನಾದಂತಹ ಪರಮಾತ್ಮನಿಗೆ ಅಂತರ್ಯಾಮಿಯಾದ ಭಗವಂತನಿಗೆ ನಾನು ಈ ವಸ್ತ್ರವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಇದು ಅವನು ಸೃಷ್ಟಿ ಮಾಡಿದ್ದು ಜಗತ್ತಿಗೆಲ್ಲ ನಾನಾ ರೀತಿಯ ವಸ್ತ್ರಗಳನ್ನು ಕೊಟ್ಟವನು ಆ ಪರಮಾತ್ಮ ಈ ಶರೀರವೇ ಒಂದು ವಸ್ತ್ರ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ಶರೀರವೇ ಒಂದು ವಸ್ತ್ರ ಜೀವನಿಗೆ ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರ ತೆಗೆದುಕೊಳ್ತಾನೆ ಅಂದರೆ ಒಂದು ವಸ್ತ್ರವನ್ನು ಕಳಚಿ ಇನ್ನೊಂದು ವಸ್ತ್ರವನ್ನು ಉಡ್ತಾನೆ ಅಂತ ಅರ್ಥ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದರಿಂದ ವಸ್ತ್ರ ನಿನ್ನೆ ತಿಳಿದ ಹಾಗೆ ಎಂಬತ್ತು ನಾಲ್ಕು ಲಕ್ಷ ತರಹದ ವರೈಟಿಯ ವಸ್ತ್ರಗಳನ್ನು ನಮಗೆ ಕೊಡ್ತಾನೆ ಯಾರು ನೀವು ನಿಮ್ಮ ಹಿರಿಯರು ತಂದೆ ತಾತ ಮುತ್ತಾತ ಪರಿಚಿತರು ಇಷ್ಟರು ಮಿತ್ರರು ಸುತ್ತಮುತ್ತ ಇದ್ದವರು ಅಕ್ಕಪಕ್ಕದ ಊರಿನವರು ನೆರೆ ಹೊರೆ ದೇಶದವರು ಯಾರು ಎಂಬತ್ತು ನಾಲ್ಕು ಲಕ್ಷ ತರಹದ ವಸ್ತ್ರಗಳನ್ನು ಕೊಟ್ಟವರು ಇಂದು ಹಿಂದೆ ಮುಂದೆ ಇರುವುದಕ್ಕೆ ಸಾಧ್ಯ ಇದೆಯಾ ಆಲೋಚನೆ ಮಾಡಿ ಇಲ್ಲ ಅಂತಹ ಎಂಬತ್ತು ನಾಲ್ಕು ಲಕ್ಷ ತರಹದ ವರೈಟಿಯ ಶಿಲ್ಪ ಅನ್ನುವ ದೃಷ್ಟಿಯಲ್ಲಿ ನಾವು ಕಂಡದ್ದಾದರೆ ಮೊನ್ನೆ ವಸ್ತ್ರಗಳನ್ನು ನಮಗೆ ಕೊಟ್ಟಿದ್ದಾನೆ ಪರಮಾತ್ಮ ಅಂತಹ ವಸ್ತ್ರಗಳನ್ನು ಕೊಟ್ಟ ದೇವರಿಗೆ ಅಂತರ್ಯಾಮಿಯಾದ ಪರಮಾತ್ಮನ ಪ್ರೀತಿಗೆ ನಾನು ವಸ್ತ್ರಗಳನ್ನು ಕೊಡ್ತಾ ಇದ್ದೇನೆ ಎಂಬ ಅನುಸಂಧಾನದೊಂದಿಗೆ ವಸ್ತ್ರದಾನವನ್ನು ಮಾಡಬೇಕು ಆಗ ಆ ವಸ್ತ್ರದಾನ ಸಾರ್ಥಕವಾಗ್ತದೆ ವಿನಯಪೂರ್ವಕ ವಸ್ತ್ರದಾನ ಆಗ್ತದೆ ಏನೋ ಹರಗೆ ಪಂಜ ಉಟ್ಕೊಂಡು ಓಡಾಡ್ತಾ ಇರ್ತೀರಿ ಗತಿ ಇಲ್ಲದೆ ಬನ್ನಿ ಹೇಗಿರುತ್ತೆ ತೋರಿಸ್ತೇನೆ ನಿಮಗೊಂದು ಚರತಾರಿ ಮಡಿ ಅಂತ ಹೇಳಿ ತಾನು ಕೊಡೋದೊಂದು ಭಾರಿ ಅಂತ ತಿಳಿದು ಕೊಡೋದಲ್ಲ ಆ ದೇವರು ಮಾಡಿದಂತಹ ಅದ್ಭುತವಾದ ಸೃಷ್ಟಿಯ ಮುಂದೆ ನಾನೇನು ಮಾಡ್ತೇನೆ ನಂದೇನಿದೆ ನಂದೇನದು ಸ್ವಾಮಿ ನಿಂದೇ ಇದೆಲ್ಲವು ಅನ್ನುವ ಭಾವನೆಯಿಂದ ವಿನಮ್ರನಾಗಿ ಹರಿಪಾದ ವಿನಮ್ರಧಿಯಾ ಸತತಂ ವಸ್ತ್ರದಾನವನ್ನು ಮಾಡಿದರೆ ಅಂತಹ ವಸ್ತ್ರದಾನಕ್ಕೆ ಶ್ರೇಷ್ಠವಾದಂತಹ ಜ್ಞಾನವೇ ಮಹಾಫಲ ಲೌಕಿಕವಾಗಿ ಉತ್ತಮವಾದ ದೈಹಿಕ ಸೌಂದರ್ಯಾದಿಗಳನ್ನು ಪಡೆದುಕೊಂಡು ಆರೋಗ್ಯವಂತನಾಗಿ ಹುಟ್ಟಿ ಬರ್ತಾನೆ ಎಂಬುದಾಗಿ ತಿಳಿಸ್ತಾರೆ ಅರ್ಪಣಮಸ್ತು